हाय फ्रेंड्स, वेलकम बैक टू माय चैनल। फ्रेंड्स, इवत नन चैनल अल नान निम्गे नन वंद रोज गिड इदु 90% सत्तोगित्तु, फुल फंगस इन्फेक्शन आगिबिट्टु डैबैक प्रॉब्लम कूड आगित्तु, अंद्रे इदेल्ल होगित्तु। इदु इवाग चिगुरु बंदिदे, नान एनु माड्दे इदन्न मत्ते बदुकसक्के अन्नोदन्न चिगुरक्के अन्नोदन्न नान निम्गे कंप्लीट आगि हेळ्ता इदीनि। ಮಳೆ ನೀರು ಜಾಸ್ತಿ ಬಿದ್ದಿರೋದ್ರಿಂದ ಗಿಡದ ಮೇಲೆ ಹೀಗೆ ಪ್ರಾಬ್ಲಮ್ ಆಗಿತ್ತದು। ಸೊ ಇದು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅನ್ಕೋತೀನಿ। ಫ್ರೆಂಡ್ಸ್, ನಾನು ಫಸ್ಟ್ ಏನು ಮಾಡಿದೆ ಅಂತ ಅಂದರೆ ಒಂದು ಚಿಕ್ಕ ಸ್ಪೂನ್ ತೊಗೊಂಡ್ಬಿಟ್ಟು ಅದನ್ನೆಲ್ಲ ತೆಗೆದೆ। ಅಂದರೆ ಅಂಟಂಟು ಕೂತ್ಕೊಂಡಿತ್ತು ಅದ್ರ ಮೇಲೆ, ಅದು ಫಂಗಸ್ ಒಂದು ಲೇಯರೇ ಕೂತ್ಕೊಂಡಿತ್ತು ಫುಲ್ ಗಿಡದ ಮೇಲೆ। ಫಸ್ಟ್ ಎಲ್ಲ ಗಿಡನ ಫುಲ್ ಕಟ್ ಮಾಡಿಬಿಟ್ಟು ಆ ಫಂಗಸ್ನ ತೆಗೆದೆ ಸ್ಪೂನಿಂದನೇ ಹೀಗೆ। ಅದರ ನಂತರ ಏನು ಮಾಡಿದೆ ಅಂದರೆ ಅರಶಿನ ಮತ್ತು ಸೋಡಾ ಇರುತ್ತೆ ನೋಡಿ, ನಾವು ರೆಗ್ಯುಲರ್ ಕುಕ್ಕಿಂಗ್ ಯೂಸ್ ಮಾಡೋದು, ಆ ಸೋಡಾನ ಮಿಕ್ಸ್ ಮಾಡಿಬಿಟ್ಟು ಡ್ರೈ ಪೌಡರ್ನೇ ಅದ್ರ ಮೇಲೆ ಫುಲ್ ಸವರಿದೆ। ಎಲ್ಲೆಲ್ಲ ಅದು ಇನ್ಫೆಕ್ಷನ್ ಆಗಿದೆ ಅಲ್ಲೆಲ್ಲ ಸವರಿದ್ದೀನಿ, ಹಾಗೆಯೇ ಕಟ್ ಮಾಡಿರೋ ತುದಿಗೆ ಕೂಡ ಅದನ್ನ ಸವರಿದ್ದೀನಿ। ಹಾಗೆ ರೂಟ್ ಇರುತ್ತಲ್ಲ, ಅಂದರೆ ಮೇಲ್ ಲೇಯರ್ ಇರುತ್ತಲ್ಲ, ಅದ್ರ ಮೇಲೆ ಕೂಡ ಸ್ಪ್ರಿಂಕಲ್ ಮಾಡಿದ್ದೀನಿ, ಏನಾದರೂ ಇನ್ಫೆಕ್ಷನ್ ಇದ್ದರೆ ಹೋಗಲಿ ಅಂತ। ನೋಡಿ ಫ್ರೆಂಡ್ಸ್, ಅರಶಿನ ಆ್ಯಂಟಿಬಯೋಟಿಕ್ ಅದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ। ಏನಕ್ಕಂದರೆ ನಾನು ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ, ಗಿಡ ಏನೂ ಇರಲಿಲ್ಲ, ಫುಲ್ ಸತ್ತೋಗಿದ ಥರನೇ ಆಗಿತ್ತು। ನಂತರ ಎಲ್ಲ ಕಡೆಗೂ ಸ್ಪ್ರಿಂಕಲ್ ಮಾಡಿದ್ದೀನಿ, ಬೇಕಿಂಗ್ ಸೋಡಾ ಕೂಡ ಕೀಟಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ। ನಂತರ ಏನು ಮಾಡಿದ್ದೀನಿ ಅಂತಂದರೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಈ ಮಣ್ಣೊಳಗಡೆ ಹುಗ್ದಿದ್ದೀನಿ ಅದನ್ನ, ಈರುಳ್ಳಿ ಪೇಸ್ಟನ್ನು, ಪೇಸ್ಟೆಲ್ಲ ಜಜ್ಜಿಬಿಟ್ಟು ಹಾಕಿದ್ದೀನಿ, ಪೇಸ್ಟ್ ಕೂಡ ನೀವು ಹಾಕ್ಕೊಬೋದು। ಈರುಳ್ಳಿ ಏನು ಮಾಡುತ್ತಂದರೆ ಅದು ಚಿಗುರು ಬರೋಕ್ಕೆ ಹೊಸದಾಗಿಂದ ಹೆಲ್ಪ್ ಮಾಡುತ್ತೆ, ಅಂದರೆ ಮಣ್ಣನ್ನು ಒಳ್ಳೆ ಪೋಷಕಾಂಶ ಗಿಡಕ್ಕೆ ಹೋಗೋ ಹಾಗೆ ಹೆಲ್ಪ್ ಮಾಡುತ್ತೆ। ನೀವಿಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಚಿಗುರು ಕೂಡ ಇವಾಗ ಬಂದಿದೆ ನೋಡಿ ಫ್ರೆಂಡ್ಸ್, ನಾನು ಇದೆಲ್ಲ ಮಾಡಿದ್ದು ಒಂದು 5 ದಿನಕ್ಕೆಲ್ಲ ಚಿಗುರು ಸ್ಟಾರ್ಟ್ ಆಯಿತು ಅದಕ್ಕೆ ಬರೋಕ್ಕೆ। ಹಾಗೆಯೇ ಬೇವಿನ ಸೊಪ್ಪಿನ ಪೇಸ್ಟ್ ಕೂಡ ಹಾಕಿದ್ದೀನಿ ಇದಕ್ಕೆ ನೋಡಿ। ಈ ಡಯಾಬೆಟಿಕ್ ಪ್ರಾಬ್ಲಮ್ ಅಂದರೆ ಮೇಲ್ಗಡೆಯಿಂದ ಒಂಥರ ಕೊಳಿತಾ ಬರುತ್ತೆ ಇದು ಗಿಡ ನೋಡಿ ಫ್ರೆಂಡ್ಸ್, ಇಷ್ಟು ಮಾಡಿದ್ದೀನಿ, ಗಿಡ ಚಿಗುರಿದೆ, ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೋತೀನಿ। ಥ್ಯಾಂಕ್ ಯು।